ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದುವರೆಗೂ ನಾವು ಮೇಷರಾಶಿಯ ಫಲವನ್ನು ತಿಳ್ಕೊಳ್ತಾ ಬರ್ತಾ ಇದ್ವಿ. ಕಳೆದ ಎಪಿಸೋಡ್ವರೆಗೂ 28 ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತು ಮುಂದಿನ ಪಾಯಿಂಟ್ಸನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗತ್ತೆ. ನೀವು ಮೊದಲೇ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, 29ನೇ ಪಾಯಿಂಟ್ ಏನು ಹೇಳುತ್ತೆ. ಬುಧ ಮೇಷದಲ್ಲಿದ್ದರೆ ಲಾಜಿಕ್ನೊಂದಿಗೆ ಮಾತನಾಡುವರು, ಎಲ್ಲ ಕಾಮಿಡಿಯನ್ಗಳು ಚಾರ್ಲಿ ಚಾಪಿನ್ನಿಂದ ಹಿಡಿದು ಇತರ ವಿದೂಷಕರವರೆಗೂ ಬುಧ ಮತ್ತು ಮಂಗಳನ ಜೊತೆ ಸಿಗುವುದು. ಮಂಗಳ ಬುಧನ ಮನೆಯಲ್ಲಿ ಅಥವಾ ಬುಧ ಮಂಗಳನ ಮನೆಯಲ್ಲಿ ಡಿಪ್ಲೊಮೆಟಿಕ್ ಆಗಿ ಮಾತನಾಡುವ ಕಲೆ ಕೊಡುವನು. ಇದೇನು ಅಂದರೆ, ಬುಧ ಗ್ರಹ ಒಂದು ಮಗು. ಅದು ಬುಧ ಗ್ರಹ ಯಾವಾಗಲೂ ಮಕ್ಕಳನ್ನು ಪ್ರತಿಬಿಂಬಿಸುತ್ತೆ. ಸೊ ಮಕ್ಕಳೇನು ಮಾಡ್ತಿರ್ತವೆ ಗೊತ್ತಲ್ಲ, ಯಾವಾಗಲೂ ಪ್ರತಿಯೊಂದಕ್ಕೂ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇರ್ತವೆ. ವಟ 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 ಏನಾದರೂ ಮಾತಾಡ್ತಾನೇ ಇರ್ತವೆ ಅಲ್ವಾ. ಅದಕ್ಕೆ ಕೆಲವೊಮ್ಮೆ ಅರ್ಥ ಇರುತ್ತೆ, ಕೆಲವೊಮ್ಮೆ ಅರ್ಥ ಇರಲ್ಲ. ಒಟ್ಟಲ್ಲಿ ಚಾಟ್ರಿ ಬಾಕ್ಸ್ ಇದ್ದಂಗೆ ಒಟ್ಟಲ್ಲಿ ಪಟ 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 ಮಾತಾಡ್ತಾನೇ ಇರ್ತಾರೆ. ಅರ್ಥ ಆಯ್ತಲ್ಲ. ಸೊ ಆದ್ದರಿಂದ ಬುಧ ಕಮ್ಯುನಿಕೇಷನ್ಗೂ ಕೂಡ ಕಾರಕನಾಗ್ತಾನೆ ಮಾತುಕತೆಯಲ್ಲಿ. ಆ ಬುಧನ ಜೊತೆಯಲ್ಲಿ, ಬುಧ ಲಾಜಿಕ್ ಪ್ಲಾನೆಟ್ ಅಲ್ಲ, ಸುಮ್ಮನೆ ಮಾತಾಡ್ತಾನೆ ಇರುತ್ತೆ. ಅದು ಏನು ಬಾಯಿಗೆ ಬಂದಂಗೆ, ಚಿಕ್ಕ ಮಗು ಅಲ್ವಾ, ಅದಕ್ಕೆ ತೋಚಿದ್ದನ್ನೆಲ್ಲ ಕೇಳುತ್ತೆ. ಅದ್ರ ಜೊತೆಯಲ್ಲಿ ಮಂಗಳ ಏನಾದರೂ ಜಾಯಿನ್ ಆದರೆ, ಕಂಜಾಯಿಂಟ್ ಆದರೆ, ಸಂಯೋಗ ಆದರೆ, ಆಗ ಆ ಮಾತಿಗೆ ಒಂದು ಲಾಜಿಕ್ ಆ್ಯಡ್ ಆಗತ್ತೆ. ಮಂಗಳ ಲಾಜಿಕ್ ಪ್ಲಾನೆಟ್, ನಿಮ್ಗೆ ಗೊತ್ತು, ಸುಮ್ಮನೆ ಏನನ್ನು ಮಾತಾಡಲ್ಲ. ಅವನು ಏನೇ ಮಾತಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಲಾಜಿಕ್ ಇರಬೇಕು, ಅದಕ್ಕೊಂದು ಪ್ರಾಪರ್ ರೀಸನ್ ಇರಬೇಕು, ಇಲ್ಲದೇನೆ ಅವನು ಮಾತಾಡೋದಿಲ್ಲ. ಸೊ ಆ ಒಂದು ಲಾಜಿಕ್ ಐಡಿಯಾ ಇರತಕ್ಕಂತಹ ಗ್ರಹ ಬುಧನ ಜೊತೆಗೆ ಸೇರಿದಾಗ ಬುಧನಲ್ಲಿ ಮಂಗಳನ ಕ್ವಾಲಿಟಿ ಕೂಡ ಆ್ಯಡ್ ಆಗತ್ತೆ. ಆಗ ಬುಧ ಮತ್ತು ಮಂಗಳರ ಸಂಯೋಗ, ಕಂಜಂಕ್ಷನ್ನು ಲಾಜಿಕ್ಕಾಗಿ ಮಾತಾಡುವ ಒಂದು ಕಲೆಯನ್ನು ಕೊಡುತ್ತೆ. ಆಮೇಲೆ ವೇಗವಾಗಿ ಇನ್ಸ್ಟೆಂಟ್ ಆಗಿ ಮಾತಾಡುವಂಥದ್ದು. ಈ ಚಾರ್ಲಿ ಚಾಪ್ಲಿನ್ ಆಗಿರಬಹುದು, ಬಹಳಷ್ಟು ಜನ ಕಾಮಿಡಿಯನ್ನು ಮಾಡ್ತಕ್ಕಂಥ ಜನಗಳನ್ನು ನೀವು ನೋಡಿ, ನಿರಾಳವಾಗಿ ಮಾತಾಡ್ತಾನೇ ಇರ್ತಾರೆ. ಅದಕ್ಕೊಂದು ಪ್ರಾಪರ್ ರೀಸನ್ ಇಟ್ಕೊಂಡು ಅಥವಾ ಅದಕ್ಕೊಂದು ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಬುಧ ಮತ್ತು ಮಂಗಳನ ಕಾಂಬಿನೇಷನ್ನು ಅಥವಾ ಬುಧ ಹೋಗಿ ಮೇಷದಲ್ಲಿರುವಂಥದ್ದಾಗಲಿ ಅಥವಾ ವೃಶ್ಚಿಕದಲ್ಲಿರುವಂಥದ್ದಾಗಲಿ ಅಥವಾ ಮಂಗಳ ಹೋಗಿ ಮಿಥುನದಲ್ಲಿರತಕ್ಕಂಥದ್ದಾಗಲಿ, ಈ ಎಲ್ಲ ಕಾಂಬಿನೇಷನ್ಗಳು ಇವು ಏನನ್ನು ಕೊಡತ್ತೆ, ಕಾಮಿಡಿಯನ್ನು ಮಾಡತ್ತೆ. ಕಾಮಿಡಿ ಮಾಡೋದಕ್ಕೆ, ಲಾಜಿಕ್ ಆಗಿ ಮಾತಾಡೋದಕ್ಕೆ ಸಹಾಯ ಮಾಡತ್ತೆ. ಏನನ್ನೇ ಆದರೂ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡೋದು, ಆ ಸಮಯ ಸಂದರ್ಭಕ್ಕೆ ಸೂಕ್ತವಾಗಿ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿಯನ್ನು ಕೊಡುತ್ತೆ. ಮುಂದಿನ ಪಾಯಿಂಟ್, ಸೂರ್ಯ ಮೇಷದಲ್ಲಿದ್ದರೆ ಉಚ್ಚನಾಗುವನು. ಸೂರ್ಯ ಎಲ್ಲ ಗ್ರಹಗಳ ರಾಜ. ಸೂರ್ಯ ಜಾತಕದಲ್ಲಿ ಯಾವುದೇ ಸ್ಥಿತಿಯಲ್ಲಿದ್ದರೂ ಬೆಳಿಗ್ಗೆ ನೀರು ಕೊಡಿ, ಕಾರಣ ಜ್ಯೋತಿಷ್ಯ ಕಲಿಯಲು ಸೂರ್ಯನ ಅನುಗ್ರಹ ಬೇಕು. ಸಿ ಗ್ರಹಗಳಲ್ಲೆಲ್ಲ ನಾವು ಸೂರ್ಯನನ್ನ ಅಗ್ರಗಣ್ಯ ಅಂದರೆ ಮೊದಲನೆಯವನು ರಾಜ ಅಂತ ನಾವು ಆತನನ್ನು ಪರಿಗಣಿಸ್ತೀವಿ ಅಲ್ವಾ. ಸೊ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಬರಬೇಕು, ಅದು ಕರಗತ ಆಗಬೇಕು ಅಂದರೆ ನಮಗೆ ಸೂರ್ಯದೇವರ ಅನುಗ್ರಹ ಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ಸ್ನಾನ ಆದಮೇಲೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಸ್ನಾನ ಮಾಡಿಕೊಂಡು ಒಂದು ತಾಮ್ರದ ಲೋಟದಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಓಂ ನಮೋ ಸೂರ್ಯಾಯ ನಮಃ ಅಂತ ಕೂಡ ಏನಾದರೂ ನೀರನ್ನು ಕೊಡಬೇಕು ಅಥವಾ ಅರ್ಘ್ಯ ಕೊಡೋದು ಅಂತ ಹೇಳ್ತೀವಿ. ಅಥವಾ ನಿಮಗೆ ಗಾಯತ್ರಿ ಮಂತ್ರ ಬರೋದ್ದೇನಾದರೂ ಇದ್ದರೆ, ನಿಮಗೆ ಗೊತ್ತಿದ್ರೆ ಗಾಯತ್ರಿ ಮಂತ್ರ, ಆ ಮಂತ್ರವನ್ನು ಹೇಳಿ
ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಆ ರೀತಿ ಕೊಡೋದರಿಂದ ಎರಡು ಅಡ್ವಾಂಟೇಜ್ ಇದೆ. ಒಂದು, ಜ್ಯೋತಿಷ್ಯಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ. ಇನ್ನೊಂದು, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಸೂರ್ಯ ಬಲವಾಗ್ತಾ ಹೋಗ್ತಾನೆ, ಸೂರ್ಯನಿಗೆ ಬಲ ಸಿಗತ್ತೆ. ಸೂರ್ಯ ಚದ್ಯ ಜಾತಕದಲ್ಲಿ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮಲ್ಲಿ ಒಂದು ಒಳ್ಳೆತನ ಇರುತ್ತೆ. ಅಂದರೆ ಸೂರ್ಯ ಇನ್ನೊಬ್ಬರ ಹತ್ರ, ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೆ ಅವನು ಇನ್ನೊಬ್ಬರ ಹತ್ರ ಕೈ ಒಡ್ಡಿ ಬೇಡೋದಿಲ್ಲ, ತುಂಬ ಸ್ವಾಭಿಮಾನಿ ಅವನು. ರಾಜ ಅವನಿಗೆ ಕೊಡೋದು ಗೊತ್ತೇ ಹೊರತು ತಗೊಳ್ಳೋದು ಗೊತ್ತಿಲ್ಲ. ಆಮೇಲೆ ಮೊರಾಲಿಟಿ ಅಂದರೆ ಯಾವುದೇ ಕೆಟ್ಟದ್ದನ್ನು ಬಯಸದೇ ಇರತಕ್ಕಂಥವನು, ಅವನಲ್ಲಿ ನಂದು ತಂದು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇನ್ನೊಬ್ರಿಗೆ ಒಳ್ಳೆಯದು ಮಾಡಬೇಕನ್ನೋ ಮನೋಭಾವ ಇರುತ್ತೆ, ಇನ್ನೊಬ್ರಿಗೆ ಮೋಸ ಮಾಡಬೇಕನ್ನೋ ಮನೋಭಾವ ತರೋದಿಲ್ಲ ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ದರೆ ಮಾತ್ರ. ಅದೇ ಜಾತಕದಲ್ಲಿ ಸೂರ್ಯ ಹಾಳಾಗಿದ್ದರೆ ಮೇಷದಲ್ಲಿದ್ದಾಗೂ ಚೆನ್ನಾಗಿರ್ತಾನೆ, ಪವರ್ಫುಲ್ ಆಗಿರ್ತಾನೆ ಅಲ್ವಾ? ಸೊ ಅಂಥವರು ಬೈ ಡಿಫಾಲ್ಟ್ ತನ್ನನ್ನು ತಾನು ಕಿಂಗ್ ಅಂತ ಭಾವಿಸ್ತಾರೆ, ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೊಂದಿರುತ್ತೆ. ಅದೇ ಸೂರ್ಯ ಹಾಳಾಗಿದ್ದರೆ ಅವರು ಯಾವ ನೀಚ ಕೆಲಸವನ್ನು ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ, ಅಂದರೆ ಅವರಲ್ಲಿ ಮೊರಾಲಿಟಿ ಇರೋದಿಲ್ಲ, ನೈತಿಕತೆ, ಆ ನೈತಿಕತೆ ಇರೋದಿಲ್ಲ. ಸೊ ಯಾರಿಗೆ ಮೋಸ ಆದರೂ ಪರವಾಗಿಲ್ಲ, ಯಾರಿಗೆ ಏನಾದರೂ ಪರವಾಗಿಲ್ಲ, ನನಗೆ ಫಸ್ಟ್ ಬೇಕು, ಸ್ವಾರ್ಥ ಹೆಚ್ಚತ್ತೆ. ಸೂರ್ಯ ಚೆನ್ನಾಗಿದ್ದಾಗ ಸ್ವಾರ್ಥ ಹೆಚ್ಚು ಇರೋದೇ ಇಲ್ಲ. ಅವ್ರು ಇನ್ನೊಬ್ರಿಗೆ ಕೊಡೋದ್ರಲ್ಲಿ, ಇನ್ನೊಬ್ರಿಗೆ ಸಹಾಯ ಮಾಡೋದ್ರಲ್ಲಿ, ಇನ್ನೊಬ್ರಿಗೆ ನನ್ನಿಂದ ಏನು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ 30ನೇ ಪಾಯಿಂಟಿನ ಅರ್ಥ ಇದು. ಸೊ ದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದನ್ನ ಮರಿಬೇಡಿ. ಮೂವತ್ತೊಂದನೇ ಪಾಯಿಂಟ್, ಲಾಲ್ ಕಿತಾಬ್ನ ಪ್ರಕಾರ ಮೊದಲನೇ ಮನೆ ರಾಜನ ಸಿಂಹಾಸನ, ಅಲ್ಲಿ ಇರುವ ಎಲ್ಲ ಗ್ರಹ ರಾಜನಾಗುವನು. ಸೂರ್ಯ ಗ್ರಹಗಳಲ್ಲಿ ರಾಜ ಮೇಷದಲ್ಲಿ ಉಚ್ಚನಾಗಿರುವುದರಿಂದ ಸರಿಯಾಗಿ ತನ್ನ ಉಷ್ಣವನ್ನು ಬ್ಯಾಲೆನ್ಸ್ ಮಾಡುವನು. ಲಾಲ್ ಕಿತಾಬ್ ಅಂತ ಒಂದು ಹೊಸ ಶಬ್ದ ಇವತ್ತು ನಿಮಗೆ ಆ್ಯಡ್ ಆಗಿದೆ. ಇದ್ರೆ ಈ ಲಾಲ್ ಕಿತಾಬ್ ಅಂದರೆ ಏನು ಅಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಲಾಲ್ ಕಿತಾಬ್ ಅನ್ನೋದು ಒನ್ ಮೋರ್ ಈ ಜ್ಯೋತಿಷ್ಯದಲ್ಲಿ ಇನ್ನೊಂದು ಸಬ್ಜೆಕ್ಟ್. ಅದು ಎಲ್ಲರೂ ಹೆಚ್ಚಾಗಿ ಪರಿಹಾರ ಕ್ರಿಯೆಗಳ ಪರಿಹಾರ ಕ್ರಿಯೆಯನ್ನು ಈ ಲಾಲ್ ಕಿತಾಬ್ ಅನ್ನೋ ಬುಕ್ಕಲ್ಲಿ ಬಹಳಷ್ಟು ಪರಿಹಾರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದರಲ್ಲಿ ಗ್ರಹಗಳ ಕಾಂಬಿನೇಷನ್ಗಳು, ಇಂಥ ಗ್ರಹಗಳ ಕಾಂಬಿನೇಷನ್ ಇದ್ದರೆ ಇಂತಿಂಥ ಪರಿಹಾರ ಮಾಡಬಹುದು ಅಂತ ಒಂದು ಪರಿಹಾರದ ಬುಕ್ ಅನ್ನೋದು ಒಂದು ಇದೆ. ಅದರಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನು ತಗೊಂಡಿರ್ತಕ್ಕಂಥದ್ದು. ಸೊ ರಾಜ ಮೊದಲನೇ ಕುಂಡಲಿಯಲ್ಲಿ ಅಲ್ವಾ, ನ್ಯಾಚುರಲ್ ಕುಂಡಲಿಯಲ್ಲಿ, ಸಹಜ ಕುಂಡಲಿಯಲ್ಲಿ ಮೇಷ ಒಂದನೇ ಮನೆ ಆಗೋದ್ರಿಂದ ಕಾಲಪುರುಷನ ಕುಂಡಲಿಯಲ್ಲಿ ಅಲ್ಲಿ ಸೂರ್ಯ ಉಚ್ಚನ ಆಗೋದ್ರಿಂದ ಅದು ರಾಜನ ಸಿಂಹಾಸನ ಅಂತ ಅವರು ವರ್ಣನೆ ಮಾಡಿದ್ದಾರೆ. ಆ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಕೂತರು ಸೂರ್ಯನ ಜೊತೆಯಲ್ಲಿ ಆ ಗ್ರಹಗಳು ಕೂಡ ರಾಜನಂತನೇ ಗಾಂಭೀರ್ಯವನ್ನು ಹೊಂದಿರ್ತವೆ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಹಾಗೇನೆ ಸೂರ್ಯ ಒಂದನೇ ಮನೆಯಲ್ಲಿ ತನ್ನ ಸಿಂಹಾಸನದ ಮೇಲೆ ಕೂತು ಎಲ್ಲರಿಗೂ ಉಷ್ಣತೆ ಎಷ್ಟು ದೇಹಕ್ಕೆ ಬೇಕೋ, ಅವರು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ, ಅಷ್ಟೇ ಉಷ್ಣಾಂಶವನ್ನು ಎಲ್ಲರಿಗೂ ಕೊಡೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಮೂವತ್ತೆರಡನೇ ಪಾಯಿಂಟ್, ರಾಹು ಮೇಷದಲ್ಲಿದ್ದರೆ ರಾಹು ಕನ್ನಡಿ ಇದ್ದ ಹಾಗೆ, ಆದ್ದರಿಂದ ರಾಹು ಯಾವುದೇ ರಾಶಿಯಲ್ಲಿದ್ದರೂ ಆ ರಾಶಿಯ ಗುಣವನ್ನು ಹೆಚ್ಚು ಮಾಡಿಕೊಡುವನು. ಉದಾಹರಣೆಗೆ ರಾಹು ಮೂರನೇ ಮನೆಯಲ್ಲಿದ್ದರೆ ಜಾತಕರು ವೇಗವಾಗಿ ಕೈಯನ್ನು ಬಳಸಿ ಕೆಲಸ ಮಾಡುವ ವಿಶೇಷವಾದ ಕೌಶಲ್ಯ ಹೊಂದಿರುವರು. ಇಲ್ಲಿ ರಾಹು ಗ್ರಹದ ಬಗ್ಗೆ ಹೇಳಲಾಗ್ತಿದೆ. ಈ ರಾಹು ಮೇಷ ರಾಶಿಯಲ್ಲಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಮೇಷ ಒಂದು ಪವರ್ಫುಲ್ ಎನರ್ಜಿ ಇರತಕ್ಕಂತಹ, ಶಕ್ತಿ ಇರತಕ್ಕಂತಹ ರಾಶಿ. ಅದರ ಅಧಿಪತಿ ಕೂಡ ಕುಜ, ಅದು ಅವನು ಕೂಡ ಪವರ್ಫುಲ್, ಸ್ಟ್ರಾಂಗ್, ಫಾಸ್ಟ್ ಮೂವಿಂಗ್, ಫಾಸ್ಟ್ ಆಗಿ ಎನರ್ಜಿಯನ್ನು ಹೊರಹೊಮ್ಮುವಂಥವನು.
ಸೊ ಆ ರಾಶಿಯಲ್ಲಿ ಆ ರಾಶಿಯಲ್ಲಿ ಮೇಷರಾಶಿಯಲ್ಲಿ ರಾಹು ಕೂತಾಗ ರಾಹು ಕೂಡ ಒಂದು ರಾಯಲ್ ಪ್ಲಾನೆಟ್ ಅಂದರೆ ರಾಜವಂಶದವನು ರಾಹು ಕೂಡ ರಾಹುವನ್ನು ಯಾರು ತುಂಬ ಕೀಳಾಗಿ ಭಾವಿಸ್ಬಿಡುದು ರಾಹು ಭಗವಂತ ಅವನು ಕೂಡ ತಂದೆ ಕಡೆಯಿಂದ ಮತ್ತು ತಾಯಿ ಕಡೆಯಿಂದ ರಾಜವಂಶದಲ್ಲಿ ಬಂದಿರತಕ್ಕಂಥವನವನು ತಂದೆಯ ತಂದೆಗೆ ರಾಜ್ಯವನ್ನು ಗೆದ್ದು ಕೊಡೋದಕ್ಕೆ ಸೇನಾನಿಯಾಗಿ ನಿಂತು ಬಹಳಷ್ಟು ಪ್ಲಾನಿಂಗ್ ಅನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ರಾಹುಗೆ ಒಂದೇ ಸ್ಟ್ರೇಟ್ ಲೈನಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗು ಅಂದರೆ ಅವನ ಕೈಲಿ ಆಗೋದಿಲ್ಲ ರಾಹುಗೆ ಯಾವಾಗಲೂ ರಿಸಲ್ಟ್ ಇಂಪಾರ್ಟೆಂಟೇ ಹೊರತು ಅವನು ತಗೊಳ್ಳೋ ದಾರಿ ಅಲ್ಲ ಅವನು ಹೇಳೋದು ನಾ ಒಳ್ಳೆ ರೀತಿಯಲ್ಲಾದರೂ ಮಾಡ್ತೀನಿ ಕೆಟ್ಟ ರೀತಿಯಲ್ಲಾದರೂ ಮಾಡ್ತೀನಿ ಮೋಸ ಮಾಡಾದರೂ ಮಾಡ್ತೀನಿ ಪ್ಲಾನಿಂಗ್ ಆದರೂ ಮಾಡ್ತೀನಿ ಇನ್ನೊಬ್ರು ಕಿತ್ಕೊಂಡಾದರೂ ಕಿತ್ಕೋತೀನಿ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಇಲ್ಲ ನನಗೆ ರಿಸಲ್ಟ್ ಬೇಕು ಸೊ ನನ್ನ ಕೆಲಸ ಏನು ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅದು ರಾಹು ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಅಂಡ್ ಹಿಮ್ಸ್ ಅವರು ಆಲ್ರೆಡಿ ರಾಜ ವಂಶದಿಂದ ಬಂದಿರೋದ್ರಿಂದ ಆ ಒಂದು ರಾಜನ ಲೆವೆಲ್ ಆಫ್ ಥಿಂಕಿಂಗು ಆ ಹೈ ಎನರ್ಜಿ ಕೂಡ ಮೇಷದಲ್ಲಿ ಮಂಗಳನಿಗೆ ಹೇಗೆ ಎನರ್ಜಿ ಇದೆಯೋ ಅದೇ ರೀತಿಯಾದ ಒಂದು ಹೈ ಎನರ್ಜಿ ಪುಂಜ ಇದು ಶಕ್ತಿ ಪುಂಜ ಯಾರು ರಾಹು ಆತ ಮೇಷದಲ್ಲಿ ಕೂತಾಗ ಆಲ್ರೆಡಿ ಅಲ್ಲೊಂದು ಹೈ ಎನರ್ಜಿ ಹೈ ಅಗಾಧವಾದ ಶಕ್ತಿ ಇದೆ ಅದರ ಜೊತೆಯಲ್ಲಿ ರಾಹುದು ಕೂಡ ಒಂದು ಅಗಾಧವಾದ ಶಕ್ತಿ ಸೇರಿದಾಗ ಅಲ್ಲಿ ಡಬಲ್ ಆಗೋಯ್ತು ಮೇಷದಲ್ಲಿ ಎನರ್ಜಿ ಸೊ ಮೇಷ ಯಾರಿಗೆ ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡು ಮನೆಗಳಲ್ಲಿ ಮೇಷ ಅವರಿಗೆ ಯಾವ ರಾಶಿ ಆಗುತ್ತೋ ಆ ರಾಶಿಯಲ್ಲಿ ರಾಹು ಬಂದು ಕೂತಾಗ ಆ ಮನೆಯ ಎನರ್ಜಿ ಎರಡರಷ್ಟು ಮೂರರಷ್ಟು ಡಬಲ್ ಟ್ರಿಪಲ್ ಆಗತ್ತೆ ಅದರ ಅರ್ಥ ಏನು ಅಂದರೆ ಮೇಷವೇ ಲಗ್ನವಾಗಿ ಲಗ್ನದಲ್ಲೇ ರಾಹು ಕೂತಾಗ ಮೇಷ ಏನನ್ನು ಸೂಚಿಸುತ್ತೆ ಮೊದಲನೇ ಮನೆ ಅಂದಾಗ ಲಗ್ನ ಆದಾಗ ತಲೆಯನ್ನು ಸೂಚಿಸುತ್ತೆ ಅದೇ ರಾಹುವಲ್ಲಿ ಬಂದು ಕೂತ್ಕೊಂಡ ಅಂದಾಗ ಎನರ್ಜಿ ಡಬಲ್ ಆಗಿ ತಲೆಯ ಭಾಗ ಮೇಷ ಲಗ್ನದವರಿಗೆ ಸ್ವಲ್ಪ ದೊಡ್ಡದಿರುತ್ತೆ ಅಂದರೆ ಅಲ್ಲಿ ಹೇಳಿದೆ ರಾಹು ಕನ್ನಡಿ ಇದ್ದ ಹಾಗೆ ಅಲ್ಲಿರೋದನ್ನ ರಿಫ್ಲೆಕ್ಟ್ ಮಾಡೋದ್ರ ಜೊತೆಯಲ್ಲಿ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾನೆ ಅಂತ ಅರ್ಥ ಹಾಗೆ ಮೀನು ಲಗ್ನದವರಿಗೆ ಮೇಷ ಎರಡನೇ ರಾಶಿ ಆಗೋದ್ರಿಂದ ಅಲ್ಲಿ ಹಣವನ್ನು ಹೆಚ್ಚು ಕೊಡ್ತಾನೆ ಅಶುಭ ಗ್ರಹಗಳು ಎಲ್ಲಿ ಕೂತಿರ್ತಾವೋ ಆ ಮನೆಯಲ್ಲಿ ಜೀವಂತವಾಗಿರ್ತಕ್ಕಂಥ ಸಂಬಂಧಗಳನ್ನು ಸಾಯಿಸ್ತವೆ ಜೀವಂತವಾಗಿ ಇಲ್ಲದೇ ಇರತಕ್ಕಂತಹ ವಿಚಾರ ಅಥವಾ ವಸ್ತುಗಳನ್ನು ಹೆಚ್ಚು ಮಾಡ್ತವೆ ಅಂತ ಅರ್ಥ ಅಂದರೆ ಎರಡನೇ ಮನೆ ಕುಟುಂಬ ಮೀನು ಲಗ್ನಕ್ಕೆ ಎರಡನೇ ಮನೆ ಮೇಷ ಕುಟುಂಬ ಆಗತ್ತೆ ಅಲ್ಲಿ ರಾಹು ಕೂತಿದ್ದಾನೆ ಅಥವಾ ಶನಿ ಕೂತಿರಲಿ ಅಥವಾ ಈ ಸೂರ್ಯ ಕೂತಿರಲಿ ಕೇತು ಕೂತಿರಲಿ ಯಾವುದೇ ಅಶುಭ ಗ್ರಹಗಳು ಮಂಗಳ ಕೂತಿರಲಿ ಕೂತಾಗ ಎರಡನೇ ಮನೆ ಕುಟುಂಬದ ಸದಸ್ಯರು ಏನು ನಂಬರ್ ಆಫ್ ಒಂದು ಜನಗಳಿರ್ತೀವಲ್ಲ ಅದನ್ನು ಕಡಿಮೆ ಮಾಡ್ತಾ ಬರ್ತಾನೆ ಸಣ್ಣ ಕುಟುಂಬ ಮಾಡ್ತಾ ಬರ್ತಾರೆ ಹಣವನ್ನು ಹೆಚ್ಚು ಕೊಡ್ತಾರೆ ನಾನ್ ಲಿವಿಂಗ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅರ್ಥ ಆಯ್ತಲ್ಲ ಸೊ ಈ ರೀತಿಯಾಗಿ ರಾಹು ಇಲ್ಲಿ ನಾವೇನು ಹೇಳಿದ್ವಿ ಉದಾಹರಣೆಗೆ ರಾಹು ಮೂರನೇ ಮನೆಯಲ್ಲಿ ಜಾತಕರು ವೇಗವಾಗಿ ಕೈಗಳನ್ನು ಬಳಸಿ ಕೆಲಸ ಮಾಡುವರು ಅಂತ ಏನು ಹೇಳಿದ್ದೀವಿ ಮೂರನೇ ಮನೆ ಮೇಷ ಮೂರನೇ ಮನೆ ಆಗಬೇಕು ಅಂದರೆ ಯಾವುದು ಆಗಬೇಕು ಕುಂಭಲಗ್ನ ಆಗಬೇಕು ಕುಂಭಲಗ್ನದಿಂದ ಮೂರನೇ ಮನೆ ಮೇಷ ಅಲ್ಲಿ ರಾಹು ಕೂತಾಗ ಮೂರನೇ ಮನೆ ನಮ್ಮ ಕೈಗಳನ್ನು ಪ್ರತಿಬಿಂಬಿಸುತ್ತೆ ಸೊ ಮೂರನೇ ಮನೆಯಲ್ಲಿ ಹೈ ಎನರ್ಜಿ ಇದ್ದಾಗ ನಮ್ಮ ಕೈ ವೇಗವಾಗಿ ಚಲಿಸುವಂಥ ಕೆಲಸಗಳನ್ನು ಮಾಡುತ್ತೆ ಆ ಕೌಶಲ್ಯತೆ ಆ ಕೈಗಳಲ್ಲಿ ಇರುತ್ತೆ ಅಂತ ಅರ್ಥ ಮುಂದೆ ಹೋಗೋಣ ಹಾಗೇನೆ ಇನ್ನೊಂದು ಪಾಯಿಂಟು
ರಾಹುವಲ್ಲಿದ್ದ ಕ್ಷಣಕ್ಕೇನೆ ಎಲ್ಲವೂ ಒಳ್ಳೆ ಫಲಗಳೇ ಸಿಗುತ್ತೆ ಅಥವಾ ಅಷ್ಟು ವೇಗವಾಗಿ ಸಿಗುತ್ತೆ ಅನ್ನೋದೊಂದೇ ಅಲ್ಲ. ರಾಹು ಪ್ರಾಪರ್ ಆಗಿ ರಿಸಲ್ಟ್ ಕೊಡಬೇಕು ಅಂದರೆ ರಾಹು ಯಾವ ರಾಶಿಯಲ್ಲಿ ಕೂತಿರ್ತಾನಲ್ಲ ಆ ರಾಶಿಯ ಅಧಿಪತಿ ಒಳ್ಳೆಯ ಮನೆಯಲ್ಲಿರಬೇಕು. ಕೇಂದ್ರ ತ್ರಿಕೋನದಲ್ಲಿದ್ದರೆ, ಉಚ್ಚವಾಗಿದ್ದರೆ, ಸ್ನೇಹಿತರ ಮನೆಯಲ್ಲಿದ್ದರೆ, ದಿಗ್ಬಲಿಯಾಗಿದ್ದರೆ ಅಂಥ ಸಂದರ್ಭದಲ್ಲಿ ಮೇಷನ ಯಾವ ರಾಶಿಯಲ್ಲಿ ಕೂತಿರ್ತಾನೆ ಅದರ ಅಧಿಪತಿ ಈ ಎಲ್ಲ ಪೊಸಿಷನ್ನಲ್ಲಿ ಯಾವುದಾದ್ರಲ್ಲಿ ಒಂದರಲ್ಲಿ ಪವರ್ಫುಲ್ ಆಗಿದ್ದಾಗ ರಾಹು ಇನ್ನೂ ಹೆಚ್ಚು ರಿಸಲ್ಟನ್ನು ಕೊಡ್ತಾನೆ. ಯಾಕೆಂದರೆ ರಾಹುಗೆ ಅಸ್ತಿತ್ವ ಇಲ್ಲ ಅಲ್ವಾ, ದೇಹ ಇಲ್ಲ. ಅವು ಯಾವ ರಾಶಿಯಲ್ಲಿ ಕೂತಿರ್ತಾವೋ ಆ ರಾಶಿಯ ಎನರ್ಜಿಯನ್ನು ತಗೊಳತ್ತೆ. ಹಾಗೆ ಆ ಅಧಿಪತಿ ಅದ್ರ ಜೊತೆ ಕೂತಿರ್ತಕ್ಕಂಥ ಗ್ರಹಗಳೇನಾದರೂ ಪವರ್ಫುಲ್ ಆಗಿದ್ರೆ, ಉಚ್ಚ ಗ್ರಹದ ಜೊತೆಲಿ ಕೂತಿದ್ರೆ ಅಥವಾ ದಿಗ್ಬಲಿ ಗ್ರಹದ ಜೊತೆಲಿ ಕೂತಿದ್ರೆ ಅಥವಾ ಮೂಲ ತ್ರಿಕೋನ ಗ್ರಹದ ಜೊತೆ ಕೂತಿದ್ರೆ, ಆಗಲೂ ಕೂಡ ರಾಹು ಪವರ್ಫುಲ್ ಆಗಿ ಹೆಚ್ಚು ರಿಸಲ್ಟ್ ಅನ್ನು ಕೊಡ್ತಾನೆ. ರಾಹು ಯಾವಾಗ ರಿಸಲ್ಟ್ ಕೊಡ್ತಾನೆ, ಅವನು ಕೂತಿರ್ತಕ್ಕಂತಹ ರಾಶಿಯ ಅಧಿಪತಿ ಬಲವಾಗಿದ್ದಾಗ ಬಲವಾದ ರಿಸಲ್ಟ್ ಅನ್ನು ಕೊಡ್ತಾನೆ, ಅಥವಾ ರಾಹು ತನ್ನ ಜೊತೆಯಲ್ಲಿ ಉಚ್ಚ ಗ್ರಹ ಅಥವಾ ಮೂಲ ತ್ರಿಕೋನದಲ್ಲಿ ಇರತಕ್ಕಂತಹ ಗ್ರಹ ಅಥವಾ ದಿಗ್ಬಲಿ ಗ್ರಹ, ಇಂಥ ವಿಶೇಷವಾಗಿ ಪವರ್ ಇರತಕ್ಕಂಥ ಗ್ರಹಗಳ ಜೊತೆಯಲ್ಲಿ ಕೂತಾಗ ಆ ಗ್ರಹದ ಜೊತೆಯಲ್ಲಿರೋದ್ರಿಂದ ಆ ಎನರ್ಜಿಯಿಂದ ಇದು ಒಳ್ಳೆ ರಿಸಲ್ಟ್ ಅನ್ನು, ಪವರ್ಫುಲ್ ರಿಸಲ್ಟ್ ಅನ್ನು ಕೊಡುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಮುಂದೆ ಮೂವತ್ಮೂರನೇ ಪಾಯಿಂಟ್, ಮಂಗಳ ಮತ್ತು ರಾಹು ತುಂಬಾ ಹತ್ತಿರದ ಜೊತೆಯಲ್ಲಿದ್ದರೆ ಟ್ಯೂಬರ್ ಕ್ಯಾನ್ಸರ್ ಕೊಡುವರು ಮತ್ತು ಎಕ್ಸ್ಟ್ರಾ ಎನರ್ಜಿ ಜನರೇಟ್ ಆಗುವುದರಿಂದ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗುವುದು. ಮಂಗಳ ನಾ ಹೇಳಿದಾಗೆ ಒಂದು ಪವರ್ಫುಲ್ ಪ್ಲಾನೆಟು, ಹೈ ಎನರ್ಜಿಯನ್ನು ರಿಲೀಸ್ ಮಾಡುವಂಥದ್ದು, ರಾಹು ಕೂಡ ಹೈ ಎನರ್ಜಿ, ಇವೆರಡು ಒಟ್ಟಿಗೆ ಕೂತಾಗ ಇನ್ನು ಪವರ್ಫುಲ್ ಎನರ್ಜಿ ರಿಲೀಸ್ ಆಗೋದ್ರಿಂದ ಅವು ನಿಮ್ಮ ಜಾತಕದಲ್ಲಿ ಅವು ಎರಡು ಯಾವ ಮನೆಯಲ್ಲಿ ಕೂತಿದಾವೋ ಅನ್ನೋದನ್ನು ನೀವು ನೋಡಿದ್ರೆ ಹತ್ತಿರದ ಸಂಬಂಧ ಅಂದರೆ ವಿತಿನ್ 3 degrees, 3 degrees ಒಳಗಡೆಗೆ ಅದು ಕಂಜಾಯಿಂಟ್ ಆಗಿದ್ರೆ ಆ ಮನೆಯ ಜಾಗದಲ್ಲಿ ಸಂಬಂಧಪಟ್ಟಂಗೆ ಟ್ಯೂಮರ್ ಆಗಲಿ, ಎಕ್ಸ್ಟ್ರಾ ಮಸಲ್ ಬೆಳೆಯುವಂಥದ್ದಾಗಲಿ, ಕ್ಯಾನ್ಸರ್ ಆಗುವಂಥದ್ದಾಗಲಿ ಕೊಡುತ್ತೆ. ಅಂದರೆ ಹೈ ಎನರ್ಜಿಯಿಂದ ಇನ್ನೇನಾದ್ರು ಹೊಸ ಕೊಟ್ಟಬೇಕಲ್ಲ, ಅಲ್ಲಿ ಆ ರೀತಿಯಾಗಿ ಗ್ರೋತನ್ನು ಮಾಡುತ್ತೆ, ಭೂತ ಕನ್ನಡಿ ಹಾಗೆ ಅದನ್ನು ದೊಡ್ಡದಾಗಿ ಬಿಂಬಿಸುತ್ತೆ. ಸೊ ಮೇಷದಲ್ಲಿದ್ದರೆ, ಮೇಷ ಲಗ್ನ ಆಗಿ ಲಗ್ನದಲ್ಲಿದ್ದರೆ ತಲೆಯಲ್ಲಿ ಟ್ಯೂಮರ್ ಕೊಡುತ್ತೆ. ಅರ್ಥ ಆಯ್ತಲ್ಲ. ಆಮೇಲೆ ಮಂಗಳ ರಕ್ತದ ಕಾರಕ ಕೂಡ, ರಕ್ತದಲ್ಲಿ ಕೂಡ ಬ್ಲಡ್ ಕ್ಯಾನ್ಸರ್ ಕೂಡ ಕೊಡ್ತಾನೆ. ಸೊ ರಾಹು ಪವರ್ಫುಲ್ ಪ್ಲಾನೆಟ್ ಜೊತೆಗಿದ್ದಾಗ ಬರೀ ಒಳ್ಳೆಯದೇ ಸಿಗತ್ತೆ ಅಂತ ಅಲ್ಲ, ಕೆಟ್ಟ ಫಲವೂ ಸಿಗಬಹುದು, ಒಳ್ಳೆ ಫಲವೂ ಸಿಗಬಹುದು. ರಾಹು ಲಗ್ನದಿದ್ದರೆ ಪೂರ್ಣ ಜೀವನ ತಂದೆಗೆ ಸಹಾಯ ಮಾಡುವನು ಮತ್ತು ತಂದೆಯ ಕೋಪಕ್ಕೆ ಗುರಿಯಾಗುವನು. ರಾಹುದೊಂದು ವಿಶೇಷ ಏನಾಯಿತು ಅಂದರೆ, ರಾಹುಗೆ ನಾನು ಆಗಲೇ ಹೇಳಿದೆ, ಅವನು ರಾಜವಂಶದವನು, ತಂದೆಗೆ ರಾಜ್ಯವನ್ನು ವಾಪಸ್ ಕೊಡೋದಕ್ಕೆ ಸೇನಾಧಿಪತಿಯಾಗಿ ನಿಂತು ಯುದ್ಧ ಮಾಡಿ ತಂದೆಗೆ ರಾಜ್ಯವನ್ನು ವಾಪಸ್ ತಂದು ಕೊಡ್ತಾನೆ. ಆಗ ತಂದೆಗೆ ಖುಷಿಯಾಗುತ್ತೆ, ಓ ಮಗ ನನ್ನ ರಾಜ್ಯ ನನಗೆ ವಾಪಸ್ ತಂದು ಕೊಟ್ಟ ಅಂತ. ಆದರೆ ಹೇಗೆ ತಂದೆ ಏನು ಅಂತ ಮಾಡಿದಾಗ ಅವನು ಹೇಳ್ತಾನೆ, ನಾನು ಹೀಗೀಗೆಲ್ಲ ಮಾಡಿ ಇಂದೆಲ್ಲ ಏನೋ ನಂಗೆ ತೋಚಿದ್ದನ್ನೆಲ್ಲ ಮಾಡಿ ನಾನು ಈ ರೀತಿ ಅವ್ರನ್ನ ಸೋಲಿಸಿ ತಂದಿದ್ದೀನಿ ಅಂದಾಗ ಅವ್ರ ತಂದೆಗೆ ಕೋಪ ಬರುತ್ತೆ. ಯಾಕೆಂದರೆ ಇವನಿಗೆ ನೀತಿ ನಿಯಮ ಇಲ್ಲ, ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ಅದನ್ನೆಲ್ಲ ಕಂಡಾಗ ತಂದೆಗೆ ಕೋಪ ಬಂದು ಅವನನ್ನು ದೇಶದಿಂದ ಹೊರಹಾಕ್ತಾರೆ. ಆದ್ದರಿಂದ ಇದನ್ನು ನೀವು ಪ್ರೆಡಿಕ್ಷನ್ನಲ್ಲಿ ಹೇಗೆ ಬಳಸ್ತೀರಾ ಅಂದರೆ, ಫಲ ಹೇಳೋದರಲ್ಲಿ ರಾಹು ಲಗ್ನದಲ್ಲಿದ್ದರೆ ಅವನು ಕೂತಿರ್ತಕ್ಕಂತಹ ಜಾಗದಿಂದ 9th ಮನೆ ಯಾವ ಸಂಬಂಧ ಬರುತ್ತೋ ಆ ವ್ಯಕ್ತಿಯ ಜೊತೆಯಲ್ಲಿ ನಿಮ್ಮ ಸಂಬಂಧ ಚೆನ್ನಾಗಿರಲ್ಲ. ಅವರು ನಿಮ್ಮನ್ನು ಆದಷ್ಟು ಬಯ್ಯೋದೇ ಆಗಲಿ, ದ್ವೇಷಿಸೋದಾಗಲಿ, ಅಥವಾ ನಿಮ್ಮ ಸಂಬಂಧ ಚೆನ್ನಾಗಿಲ್ಲದೆ ಇರುವಂತಹ ಸ್ಥಿತಿ ಬರುತ್ತೆ. ಸೊ ರಾಹು ನಿಮ್ಮ ಲಗ್ನದಲ್ಲಿದ್ದರೆ ಅಲ್ಲಿಂದ 9th ಮನೆ ತಂದೆ ಆಗೋದ್ರಿಂದ ತಂದೆ ವಿಚಾರದಲ್ಲಿ, ಅದೇ ರಾಹು 2nd ಮನೆಯಲ್ಲಿದ್ದರೆ ಅಲ್ಲಿಂದ 9th ಮನೆ 10th ಮನೆ ಆಗತ್ತೆ. 10th ಮನೆ
ಒಂಬತ್ತನೇ ಮನೆಯಿಂದ ನೆಕ್ಸ್ಟ್ ಹತ್ತನೇ ಮನೆ ಆದ್ರಿಂದ ಒಂಬತ್ತನೇ ಮನೆ ತಂದೆ ಹತ್ತನೇ ಮನೆ ತಂದೆಯ ಕುಟುಂಬ ಅವರ ಕುಟುಂಬದ ಜೊತೆಯಲ್ಲಿ ನಿಮಗೆ ಅಷ್ಟು ಹೊಂದಾಣಿಕೆ ಇರೋದಿಲ್ಲ ಅದೇ ರೀತಿ ಮೂರನೇ ಮನೆಯಲ್ಲಿದ್ದರೆ ಹನ್ನೊಂದನೇ ಮನೆ ಒಂಬತ್ತನೇ ಮನೆ ಆಗುತ್ತೆ ಹನ್ನೊಂದನೇ ಮನೆ ನಿಮ್ಮ ಅಣ್ಣನ ಮನೆ ಅಣ್ಣನಿಗೂ ನಿಮಗೂ ಅಷ್ಟೊಂದು ಆಗಿ ಬರೋದಿಲ್ಲ ಅವರು ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ ನಿಮ್ಮನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದೇ ರೀತಿ ಎಲ್ಲ ಮನೆಯಲ್ಲೂ ನೀವು ಈ ರೂಲ್ ಅನ್ನು ನೀವು ಅಪ್ಲೈ ಮಾಡಿ ಚೆಕ್ ಮಾಡಬಹುದು ರಾಹು ಮೇಷದಿದ್ದರೆ ತಲೆ ದೊಡ್ಡದಿರುವುದು ಮೇಷ ತಲೆಯಾದರೆ ರಾಹು ದೊಡ್ಡದಾಗಿಸುವುದು ನಾನು ಈ ಪಾಯಿಂಟ್ ನಿಮಗಾಗಲೇ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ ಅಲ್ವಾ ಶನಿ ಮೇಷ ರಾಶಿಯಲ್ಲಿ ಬೇಗ ಡಿಸಿಷನ್ ತೆಗೆದುಕೊಳ್ಳುತ್ತಾನೆ ಕಾರಣ ಮೇಷ ಹೈ ಎನರ್ಜಿ ಮುದುಕನಾದರೂ ಸಹ ನಿಧಾನ ಗ್ರಹವಾದರೂ ಸಹ ಅಂದರೆ ಈ ಪಾಯಿಂಟ್ ನಾನು ಮೊದಲೇ ಹೇಳಿದ್ದೆ ಅನ್ಕೋತೀನಿ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಕೂತರೂ ಅಲ್ಲಿ ರಿಸಲ್ಟನ್ನು ಫಾಸ್ಟಾಗಿ ತಗೊಳ್ಳೇಬೇಕು ಸೊ ಗ್ರಹಗಳಲ್ಲಿ ಅತಿ ನಿಧಾನವಾಗಿ ಚಲಿಸುವ ಗ್ರಹ ಶನಿ ಗ್ರಹ ಅದು ಕೂಡ ಅವನ ಫೋರ್ಸ್ಗೆ ಕೆಲಸ ಮಾಡಲಿಕ್ಕೆ ಆಗದೇನೆ ಕಷ್ಟಪಟ್ಟು ಕೆಲಸ ಮಾಡಬೇಕನ್ನ ಆದ್ದರಿಂದ ಅದು ಅಲ್ಲಿ ನೀಚನಾಗಿದೆ ಶನಿ ಸೊ ಶನಿ ಎಷ್ಟೇ ಏನೇ ಆದರೂ ಕೂಡ ಸ್ಲೋ ಆದರೂ ಕೂಡ ಮೇಷರಾಶಿಯಲ್ಲಿ ಸ್ಪೀಡಾಗಿ ಡಿಸಿಷನ್ ತಗೊಳ್ಳೇಬೇಕು ಸ್ಲೋ ಡಿಸಿಷನ್ಗೆ ಮೇಷದಲ್ಲಿ ಅವಕಾಶ ಇಲ್ಲ ಸೊ ಹೀಗಾಗಿ ಮೇಷರಾಶಿಯಲ್ಲಿ ಎಲ್ಲ ಗ್ರಹಗಳು ವೇಗವಾಗಿ ಫಲವನ್ನು ಕೊಡ್ತವೆ ಚಂದ್ರ ಮೇಷದಲ್ಲಿದ್ದರೆ ಜಾತಕರ ಮನಸ್ಸು ಬೇಗ ಬದಲಾಗುವುದು ಇದು ಒಳ್ಳೆಯದಲ್ಲ ಅಂದರೆ ಮೇಷರಾಶಿಯಲ್ಲಿ ಚಂದ್ರ ಏನಾದರೂ ಇದ್ದರೆ ಅದೇ ಲಗ್ನವಾಗಿ ಮೇಷಲಗ್ನದಲ್ಲಿ ಚಂದ್ರ ಇದ್ದರೆ ಮನಸ್ಸು ಸ್ಥಿರವಾಗಿರೋದಿಲ್ಲ ಅವನು ಈಗ ಮಾತಾಡಿದ್ದನ್ನು ಈಗ ತಗೊಂಡಿರೋ ಡಿಸಿಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಲ್ಲೋದಿಲ್ಲ ಅದನ್ನು ಬದಲಾಯಿಸ್ತಾನೆ ನಂಬಿಕೆಗೆ ಅರ್ಹನಲ್ಲ ಅನ್ನೋ ರೀತಿಯಲ್ಲಿ ಅದು ಅರ್ಥವನ್ನು ಕೊಡುತ್ತೆ ಆದ್ದರಿಂದ ಇದು ಒಳ್ಳೆಯದಲ್ಲ ಅದೇ ಮೇಷ ಐದನೇ ಮನೆ ಆಗಿದ್ರೆ ಐದನೇ ಮನೆ ಲವ್ ಅಂಡ್ ಅಫೇರ್ ನಂಬಿಕೆ ಅಲ್ವಾ ಅದೇ ಚಂದ್ರ ಅಲ್ಲಿದ್ದರೆ ಈಗ ಪ್ರೀತಿಸ್ತೀನಿ ಅಂತಾನೆ ಇನ್ನೊಂದು ಸಿಕ್ಕ ತಕ್ಷಣ ಇದು ಬೇಡ ನನಗೆ ಅಂಥೇಳಿ ಅದನ್ನು ನೋಡ್ತಾನೆ ಸೊ ಹೀಗಾಗಿ ಚಂದ್ರ ಮೇಷಲಗ್ನ ಮೇಷ ರಾಶಿಯಲ್ಲಿ ಕೂತಾಗ ನಿಮ್ಮ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಯಾವುದೇ ಮನೆಗೆ ಅವನು ಬಂದರೂ ಕೂಡ ಅಲ್ಲಿ ಸ್ಥಿರವಾದ ಡಿಸಿಷನನ್ನು ತಗೊಳ್ಳಲ್ಲ ಅವನು ಮೈಂಡು ತುಂಬ ವೇವರಿ ಆಗಿರುತ್ತೆ ಅರ್ಥ ಜಾತಕದಲ್ಲಿ ಮೇಷ ಮತ್ತು ಮಂಗಳ ಇರುವ ರಾಶಿಯಲ್ಲಿ ನಿಮ್ಮ ಎಲ್ಲ ಶಕ್ತಿ ಹಾಕುವಿರಿ ಅಂದರೆ ಮೇಷ ಮತ್ತು ಮಂಗಳ ನಮ್ಮ ಎನರ್ಜಿ ನಾವೇನು ಡೈಲಿ ನಮ್ಮ ಫಿಸಿಕಲಿ ನಾವೇನು ದೈಹಿಕವಾಗಿ ನಮ್ಮ ಶಕ್ತಿಯನ್ನು ಖರ್ಚು ಮಾಡಿ ಕೆಲಸ ಮಾಡ್ತೀವಲ್ಲ ಆ ಒಂದು ಶಕ್ತಿ ನಾವು ಎಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ನಮ್ಮ ದೇಹದ ಎನರ್ಜಿಯನ್ನು ನಾವು ಎಲ್ಲಿ ಹಾಕ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಜಾತಕದಲ್ಲಿ ಮೇಷ ಯಾವ ಮನೆಗೆ ಬಂದಿರುತ್ತೋ ಅಥವಾ ನಿಮ್ಮ ಜಾತಕದಲ್ಲಿ ಮಂಗಳ ಯಾವ ರಾಶಿಯಲ್ಲಿ ಕೂತಿರ್ತಾನೋ ನಿಮ್ಮ ಎನರ್ಜಿ ದೈಹಿಕವಾದ ಎನರ್ಜಿ ಹೆಚ್ಚಾಗಿ ನೀವು ಆ ಎರಡು ಮನೆಯಲ್ಲೇ ಹಾಕ್ತೀರಾ ಇದರ ಮೇಷರಾಶಿ ಅಥವಾ ಕುಜ ಎಲ್ಲಿ ಕೂತಿರ್ತಾನೋ ಅಲ್ಲಿ ನಮ್ಮ ದೇಹದ ಎನರ್ಜಿ ಹೆಚ್ಚಾಗಿ ಅಲ್ಲಿ ವೇವ್ ಆಗತ್ತೆ ಅಂತ ಅರ್ಥ ಸೊ ಇವತ್ತು 28ರಿಂದ 38 ಪಾಯಿಂಟ್ವರೆಗೂ ಹೇಳಿಕೊಟ್ಟಿದ್ದೀನಿ ಈ ಎಲ್ಲ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ